ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಗ್ಯಾಸ್ ಸ್ಟೋವ್ ಮೇಲೆ ಇರುವಂಥ ಈ ಹಳೆ ಕಲೆ ಕೊಳೆ ಕರೆಗಳು ಎಷ್ಟು ದಿನದಿಂದ ಹಾಗೇ ಇದೆಯೋ, ಅದಕ್ಕೆ ಸೊಲ್ಯೂಷನ್ನೇ ಸಿಕ್ಕಿಲ್ವೋ, ಇವತ್ತು ನಿಮಗೆ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನನ್ನು ತೋರಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಅದಕ್ಕೆ ನಮಗೆ ಬೇಕಾಗಿರುವಂಥದ್ದು ಕೇವಲ ನಮ್ಮ ಕಿಚನಲ್ಲೇ ಇರುವಂಥ ಈ ಇಂಗ್ರೀಡಿಯೆಂಟ್ಸು, ವಿನೆಗರ್, ಬೇಕಿಂಗ್ ಸೋಡಾ ಮತ್ತು ಉಪ್ಪು. ಒಂದು ಹಳೆ ಬ್ರಷನ್ನು ಬೇಕಿದ್ರೆ ತೆಗೆದಿಟ್ಕೊಳ್ಳಿ ರೆಡಿಯಾಗಿ. ಈಗ ಒಂದು ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಬೌಲಲ್ಲಿ, ಮತ್ತು ಎರಡು ಸ್ಪೂನು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ. ತುಂಬ ಕಲೆ ಜಾಸ್ತಿ ಇದ್ದರೆ ಎರಡು ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ, ಅಥವಾ ಒಂದು ಸ್ಪೂನ್ ಆದರೆ ಸಾಕಾಗುತ್ತೆ. ಅದಕ್ಕೆ ನಾನೀಗ ಅರ್ಧ ಲೋಟದಷ್ಟು ವಿನೆಗರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೀತಿ ಮೇಲೆ ಉಕ್ಕಿ ಬರುತ್ತೆ ಅದು. ಸೊ ಈ ಸೊಲ್ಯೂಷನನ್ನು ಈಗ ಏನು ಮಾಡಬೇಕು ಅಂತ ಹೇಳ್ತೀನಿ. ನೀವು ಈಗ ರೆಡಿ ಮಾಡಿರುವಂಥ ಈ ಸೊಲ್ಯೂಷನನ್ನು ನಿಮ್ಮ ಗ್ಯಾಸ್ ಸ್ಟೋವ್ ಮೇಲೆ ಇರುವಂಥ ಹಳೆ ಕರೆ ಕೊಳೆ ಏನೆಲ್ಲ ಆಗಿದೆ ನಿಮ್ಮ ಸ್ಟೌವ್ ಮೇಲೆ ಗಲೀಜು, ಅದ್ರ ಮೇಲೆ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆ ಸೊಲ್ಯೂಷನನ್ನು ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ 15 ನಿಮಿಷ ಇದನ್ನು ಹಾಗೆ ಬಿಡಬೇಕು. 15 ನಿಮಿಷ ಆದಮೇಲೆ ಯಾವುದಾದ್ರೂ ಹಳೆ ಬ್ರಷಿಂದ ಈ ರೀತಿ ಉಜ್ಜಿ, ಅಥವಾ ಹಳೆ ತುಕ್ಕಿರುತ್ತಲ್ವ ಉಜ್ಜೋದು ತುಕ್ಕು, ಅದರಿಂದನಾದರೂ ಈ ರೀತಿ 1 ನಿಮಿಷ ಉಜ್ಜಿದ್ರೆ ತುಂಬ ಈಸಿಯಾಗಿ ಎಷ್ಟೇ ಹಳೆ ಕರೆಯಾದರೂ ನೀಟಾಗಿ ಎಲ್ಲ ಬಂದುಬಿಡುತ್ತೆ. ನಿಮಗೆ ಹೊಸ ಸ್ಟೌವ್ ರೀತಿ ತುಂಬ ಚೆನ್ನಾಗಿ ಆಗೋಗುತ್ತೆ. ಫ್ರೆಂಡ್ಸ್ ನೋಡಿ, ಹಳೆ ಸ್ಟೌವ್ ಹೇಗಿತ್ತು, ಈಗ ನಾವು ರೆಡಿ ಮಾಡಾದಮೇಲೆ ನಮಗೆ ಹೊಸ ಸ್ಟೌವ್ ರೀತಿ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ. ಸೊ ಈ ಟಿಪ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಗಾಯ್ಸ್.